ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಭಾಗೀರಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿತ್ಯ ವಿನೂತನ ಚೇತನ ಇಂದಿನಿಂದ ಶುಭಾರಂಭಗೊಂಡಿದೆ ಈ ಕಾರ್ಯಕ್ರಮವು. ಭಾಗೀರಥಿಯಂತೆ ತುಂಬಿ ಸಮೃದ್ಧಿಯಾಗಲೆಂಬುದೇ ನಮ್ಮ ಆಶಯ. ಮಹಿಳಾ ಸಂಘದವರು ಪ್ರತಿ ವರ್ಷನೂ ಕೂಡ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇರುವಂಥದ್ದು ನಾವು ನೋಡಿದ್ದೇವೆ. ಜೊತೆಗೆ ಅವರು ವಿವಿಧ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಕೆಲಸವನ್ನು ಮಾಡ್ತಿರುವಂಥದ್ದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥದ್ದು ಕೂಡ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಅವರಿಗೆ ಹಾಗೂ ಶಿವಮೊಗ್ಗದ ಜನತೆಗೆ ಈ ಹಬ್ಬದ ಶುಭಾಶ. ನಮ್ಮ ಈಗಿನ ಒಂದು ಪ್ರೆಸಿಡೆಂಟ್ ಜಾನಕಿಯವರು ತುಂಬ ಆತ್ಮೀಯವಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ತುಂಬ ಸಂದರ್ಭಗಳಲ್ಲಿ ಸೌಂದರ್ಯ ಲಹರಿ ಆಗಿರ್ಬೋದು, ನಮ್ಮ ದಸರಾ ಪಾಲಿಕೆಯ ದಸರಾ ಕಾರ್ಯಕ್ರಮಗಳಲ್ಲಾಗ್ಬೋದು ಭಾಗವಹಿಸ್ತಿರುವಂತಹದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರಿಗೂ ಕೂಡ ಅವರ ಸಂಘಕ್ಕೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಕೂಡ ನಾವು ಹಾರೈಸ್ತಾ ಇದ್ದೇನೆ. ಇದ್ರ ಜೊತೆಗೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶುಚಿಯಾಗಿರಬೇಕು, ಮಾಸ್ಕನ್ನು ಹಾಕ್ಕೊಳ್ಬೇಕು, ಯಾವಾಗಲೂ ಕೈ ತೊಳ್ಕೊಳ್ತಾ ಇರಬೇಕು, ಮತ್ತು ಎಲ್ಲರೂ ಕೂಡ ಆತ್ಮೀಯವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು ಅನ್ನುವಂಥದ್ದು ನಾವು ಪಾಲಿಕೆ ವತಿಯಿಂದ ನಾನು ಪ್ರಥಮ ಪ್ರಜೆಯಾಗಿ ತಮ್ಮಲ್ಲಿ ನಾಗರಿಕರಲ್ಲಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಶಿವಮೊಗ್ಗ ನಗರದಲ್ಲಿ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಒಂದು ಮಹಿಳಾ ಸಂಘ ಅಂದರೆ ಒಂದು ಮಾದರಿಯಾಗಿ ನಿಂತು ಈ ರೀತಿಯಾಗಿರಬೇಕು, ಅದರ ಕಾರ್ಯವೈಖರಿ ಹೀಗಿರಬೇಕು, ಒಗ್ಗಟ್ಟು ಹೀಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಿಂತಹ ಸಂಘ ವಾಸವಿ ಮಹಿಳಾ ಸಂಘ. ಸತತವಾಗಿ 44 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾ ಈಗ 33ನೇ ಅಧ್ಯಕ್ಷೆಯಾಗಿ ಶ್ರೀಮತಿ ಜಾನಕಿಯವರು, ಬಹುಶಃ ಅವ್ರ ಬಗ್ಗೆ ಹೇಳಿದರೆ ಉತ್ಪ್ರೇಕ್ಷೆ ಅಂತ ಅಂದ್ಕೊಳ್ತಿದ್ದೇನೆ. ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಜಾನಕಿಯವರು ಮುಟ್ಟದಾಗ್ತಕ್ಕಂಥದ್ದು ಅವರು ಅನುಭವ ಪಡೆದೇ ಇರ್ತಕ್ಕಂಥ ಕ್ಷೇತ್ರ ಇಲ್ಲ ಅಂತ ನಾನಂತೂ ಭಾವಿಸಿದ್ದೇನೆ. ಅದು ಗೀತೆ ಗಾಯನ ಆಗಿರ್ಬೋದು, ಜ್ಞಾನಾರ್ಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಬುದ್ಧಿವಂತಿಕೆಗೆ ಓರೆ ಹಚ್ಚತಕ್ಕಂಥ ಕ್ವಿಜ್ ಆಗಿರ್ಬೋದು, ಹೀಗೆ ಎಲ್ಲದರಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದರೆ ಅವರ ಹಾಜರಾತಿ ಎದ್ದು ಕಾಣುವ ರೀತಿ ಅವರ ಛಾಪನ ಮೂಡಿಸೋದ್ರಲ್ಲಿ ಎತ್ತಿದಕ್ಕೆ ಶ್ರೀಮತಿ ಜಾನಕಿರವರು. ಇದೀಗ ಈ ವರ್ಷ 2020 ಅನೇಕ ಕಷ್ಟಗಳನ್ನು ಕಂಡಿದ್ದೇವೆ, ಅನೇಕ ಎಡರು ತೊಡಗಳನ್ನು ಇಡೀ ಜಗತ್ತು ಕಾಣ್ತಾ ಇದ್ದೇವೆ. ಇಂತಹ ಕೊರೋನಾ ಮಹಾಮಾರಿ ಅಡಿಯಲ್ಲಿ ಕೂಡ ಇದರ ಜೊತೆಗೆ ನಾವು ಬದುಕಬೇಕು ಅಂತಕ್ಕಂಥದ್ದನ್ನು ಮನಗಂಡು ಇದರ ಜೊತೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೋವಿಡನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಕೊರೋನಾ ಯಾರಿಗೂ ಪಾಸಿಟಿವ್ ಆಗಬಾರ್ದು, ಆದರೆ ಈ ಒಂದು ಪರಿಸ್ಥಿತಿಯನ್ನು ಪಾಸಿಟಿವ್ ಆಗಿ ತಗೊಂಡು ಇವಾಗ ನಾವು ಸಮಾಜ ಸೇವೆ ಮಾಡ್ಬೋದು, ಸಮಾಜ ಮುಖ್ಯವಾಗಿ ಈ ಸಮಯದಲ್ಲೂ ನಾವು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಅರ್ಥೈಸ್ಕೊಂಡು ಸಮಾಜಕ್ಕೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಭಾಗೀರಥಿ ಹಬ್ಬ ಅಂತ ನಾವು ಆಚರಿಸ್ತೇವೆ. ಭಗೀರಥನ ಪ್ರಯತ್ನ ಅನ್ನೋದನ್ನು ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಸುಸೂತ್ರವಾಗಿ ಬಗೆಹರಿದಾಗ ಇಷ್ಟು ಕಷ್ಟ ಭಗೀರಥನ ಪ್ರಯತ್ನವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಆಂಬೋಣ. ಇದು ಪುರಾಣ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು. ಗಂಗೆಯನ್ನು ಭೂಮಿಗೆ ತರುವಾಗ ಭಗೀರಥನ ಪ್ರಯತ್ನ ಎಷ್ಟಿತ್ತು, ಅಂತಹ ಭಾಗೀರಥಿ ದೇವಿಯನ್ನು ನೆನೆತಕ್ಕಂಥ ದಿನ. ನಾನು ಮತ್ತೆ ಹೇಳಿದೆ, ನಾವಾಗಲೇ ಜರ್ಜರಿತರಾಗಿದ್ದೇವೆ ಕೊರೋನಾ. ಕಳೆದ ಸಾಲಿನಲ್ಲಿ ಇದೇ ನಮ್ಮ ತುಂಗೆ ಮಹಾಮಾರಿಯಾಗಿ ನಮ್ಮನ್ನು ಮುರಿದು ಬಿಟ್ಟಿದ್ವು. ಹಾಗಾಗಿ ಎಲ್ಲ ಕಡೆ ತನ್ನ ವ್ಯಾಪ್ತಿನ ಮೀರಿ ಹರಿದು ಜನಜೀವನ ಅಸ್ತವ್ಯಸ್ತ ಮಾಡಿದ್ದು. ಈ ಭಗೀರಥ ಜಯಂತಿ ಭಾಗೀರಥಿ ಹಬ್ಬದ ದಿನ ನಾನು ಕೇಳ್ಕೊಳ್ಳೋದಂದ್ರೆ, ತಾಯಿ ನಮಗೆ ತುಂಗೆನೇ ನಮಗೆ ಭಾಗೀರಥಿ ದೇವಿ, ಅವಳನ್ನೇ ನಾವು ಪೂಜಿಸ್ತೇವೆ, ಅವಳ ಮಡಿಲಿಗೆ ನಾವು ಬಾಗಿನವನ್ನು ಸಮರ್ಪಣೆ ಮಾಡ್ತೇವೆ. ಹಾಗಾಗಿ ತಾಯಿಯಲ್ಲಿ ಒಂದು ವಿನಮ್ರವಾಗಿರ್ತಕ್ಕಂಥ ವಿನಂತಿ, ತಾಯಿ ಮುನಿ ಬೇಡ, ಈಗಾಗಲೇ ನಾವೆಲ್ಲ ಸಾಕಷ್ಟು ಹಣ್ಣಾಗಿದ್ದೇವೆ. ಹಾಗಾಗಿ ನೀನು ಇವತ್ತು ನಮಗೆ ಏನು ನಿನ್ನ ವ್ಯಾಪ್ತಿ ಎಷ್ಟಿದೆ ಅಷ್ಟರಲ್ಲಿ ಹರಿದು ಎಲ್ಲರಿಗೂ ಸಮೃದ್ಧಿಯನ್ನು ಕೊಡುವಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಸಂಘ ಮತ್ತೊಂದಿಷ್ಟು ಉತ್ತುಂಗಕ್ಕೆ ಇರಲಿ, ಶ್ರೀಮತಿ 2020 ನಮ್ಮ ಜಾನಕಿರವರ ಅಧ್ಯಕ್ಷಾವಧಿನಲ್ಲಿ ಮತ್ತೊಂದಿಷ್ಟು ಉತ್ತುಂಗ ಶಿಖರಕ್ಕೆ ಇರಲಿ, ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೇನೆ. ಏನಪ್ಪ ಇತಿಹಾಸ ಅಂದರೆ, ಹಿಂದೆ ಸಗರ ಮಹಾರಾಜ ತನ್ನ ರಾಜಭಾರವನ್ನು ಮಾಡ್ಕೊಂತ ಬರ್ತಿರ್ತಾನೆ. ಹೀಗೆ ಕಾಲ ಕಳೆಯುತ್ತಿರುವಲ್ಲಿ ತನ್ನ ಮಕ್ಕಳು, ಯೋಗ್ಯರಾದ ಮಕ್ಕಳು ಅವನಿಗೆ ಇರೋಲ್ಲ. ಆದ್ದರಿಂದ ಅವನು ಒಂದು ಯಾಗ ಮಾಡಬೇಕು, ಅಶ್ವಮೇಧ ಯಾಗ ಮಾಡಬೇಕು ಅಂಥೇಳಿ ತನ್ನ ಕುದುರೆಗಳನ್ನು ಕಳಿಸ್ತಾನೆ, ಅಶ್ವಮೇಧ ಯಾಗ ಮಾಡಿ ಕಳಿಸ್ತಾನೆ. ಆದರೆ ಆ ಕುದುರೆಗಳು ಹೋಗ್ತಾ ಕಾಣಿಸೋದೇ ಇಲ್ಲ, ಎಲ್ಲಿದ್ದಾವೆ ಅಂತ ಅವನಿಗೆ ತಿಳಿಯೋದೇ ಇಲ್ಲ. ಆವಾಗ ತನ್ನ ಮಕ್ಕಳನ್ನು ಕಾಡಿಗಟ್ಟಿರ್ತಾನೆ, ಆದರೂ ಆ ಮಕ್ಕಳನ್ನೆಲ್ಲ ಕರೆದು ನನ್ನ ಈ ಥರ ಉಳಿಸ್ಬೇಕು, ನೀವು ಕುದುರೆಗಳನ್ನು ತರಬೇಕು ನೀವು ಅಂತೇಳಿ ಕಳಿಸ್ತಾನೆ. ಆದರೆ ಆ ಕುದುರೆಗಳನ್ನು ಹುಡ್ಕೊಂಡು ಬರ್ತಾರೆ ಆ ಮಕ್ಕಳು. ಆದರೆ ಒಂದು ಕಪಿಲ ಮುನಿ ಆಶ್ರಯದಲ್ಲಿ ಆ ಕುದುರೆಗಳು ಇರ್ತವೆ. ಇವರು ಬಂದಿದ ತಕ್ಷಣವೇ ಅವರು ಕುದುರೆಗಳನ್ನು ನೋಡ್ತಾರೆ,
ನೋಡಿದ ತಕ್ಷಣ ಋಷಿ ಮುನಿ ಕಟ್ಟಾಕಿನ ಅಂತೇಳಿ ಅವ್ರ ಮೇಲೆ ಏಕದಮ್ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಾಗ ಆ ಋಷಿಗೆ ಏನೂ ತೋಚೋದಿಲ್ಲ, ತನ್ನ ಕಣ್ಣು ದೃಷ್ಟಿ ಬಿಟ್ಟಾಗ ಅವರು ಭಸ್ಮ ಆಗೋಗ್ತಾರೆ. ಹೀಗೆ ಕಾಲ ಕಳೆಯುತ್ತಿರುವಲ್ಲಿ ಅವರ ಮೊಮ್ಮಗ ಸಗರ್ನ ಮೊಮ್ಮಗ ದಿಲೀಪ ತನ್ನ ತಂದೆ ಚಿಕ್ಕಪ್ಪರನ್ನ ಹುಡ್ಕೊಂಡು ಬರ್ತಾನೆ. ಅಲ್ಲಿ ಬಂದು ಹುಡ್ಕೊಂಡು ಬಂದಾಗ ಅದು ಋಷಿ ಮುನಿ ತನ್ನ ಚಿಕ್ಕಪ್ಪಂದ್ರೂ ಬೂದಿ ಆಗಿರ್ತಾರೆ. ಅಲ್ಲಿನಂಥ ಋಷಿ ಮುನಿಗಳು ತಿಳಿಸ್ತಾರೆ, ನೋಡು ಈ ಥರ ನಿಮ್ಮ ಚಿಕ್ಕಪ್ಪರ ಬೂದಿ ಆಗೋದ್ರು, ನೀನು ಆ ಕಪಿಲ ಮುನಿ ನಾನು ಮುಟ್ಟಬೇಡ, ಅವರ ಆಶಯನ ತಗೊಂಡು ಅವ್ರು ಏನು ಹೇಳ್ತಾರೆ ಕೇಳ್ಕೋ ನೀನು ಅಂತೇಳಿ ಹೇಳ್ತಾರೆ. ಆವಾಗ ಆ ಋಷಿ ಮುನಿ ನೋಡು ನಿಮ್ಮ ಚಿಕ್ಕಪ್ಪರಲ್ಲ ಈ ಗಂಗೆಯಲ್ಲಿ ಗಂಗೆ ಇಲ್ಲ, ಆ ಬೂದಿಯೆಲ್ಲ ಗಂಗೆಗೆ ಬಿಡಬೇಕು, ನೀನು ಗಂಗೆಯನ್ನು ತರಿಸೋಂತ ಒಂದು ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಆ ದಿಲೀಪ ಮಹಾರಾಜನ ಅವನಿಗೆ ಸ್ವತಃ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತಾನೆ, ಆದರೆ ಅವನಿಗೇನು ಸ್ವತಃ ಇದು ನಡೆಯಲ್ಲ. ಅದೇ ಥರ ತನ್ನ ಮಗ ಭಗೀರಥ ಇರ್ತಾನೆ, ಆ ಭಗೀರಥನಿಗೆ ತನ್ನ ರಾಜ್ಯಾಭಿಷೇಕವನ್ನು ಮಾಡಿ ಅವನಿಗೆಲ್ಲ ರಾಜ್ಯಭಾರನ ವಹಿಸಿಬಿಟ್ಟು ಅವನಿಗೆ ನಿನಗೆ ಒಂದು ನಾನು ಮನವಿನೂ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ನೀನು ಭೂಮಿಗೆ ಗಂಗೆಯನ್ನು ತರಿಸ್ಬೇಕು ಅನ್ನೋ ಒಂದು ಮಾತನ್ನು ಅವನಿಗೆ ತಿಳಿಸಿ ದಿಲೀಪ ಪ್ರಾಣವನ್ನು ಬಿಡ್ತಾನೆ. ಈಗ ಭಗೀರಥ ಹೀಗೆ ಕಾಲ ಕಳೆಯುತ್ತಿರಲಿ ಅವನಿಗೆ ಸಂತಾನ ಪ್ರಾಪ್ತಿಯೂ ಆಗಲ್ಲ, ಇಲ್ಲ ಗಂಗೆಯನ್ನು ತರೋದಕ್ಕೂ ಆಗಲ್ಲ. ಎರಡೂ ಇದೇ ಥರದಾಗ ತಪಸ್ಸನ್ನು ಹರಿನ ಕುರಿತು ತಪಸ್ಸು ಮಾಡ್ತಾನೆ. ಆ ತಪಸ್ಸನ್ನು ಆದಾನಾಗ ಅವಾಗ ಹರಿ ಗಂಗೆಯನ್ನು ಕಳಿಸ್ತೀನಪ್ಪ, ಆದರೆ ಗಂಗೆಯನ್ನ ಭೂಮಿ ತಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಉದ್ದೇಶ ಹೇಳಿದಾಗ ಆಯಿತು ಅದಕ್ಕೆ ಪರಿಹಾರ ನೀನು ಹರನ್ನ ಹರನ್ನ ತಪಸ್ಸನ್ನು ಮಾಡು, ನೀನು ಹರನ್ನ ತಪಸ್ಸು ಮಾಡಿದ್ರೆ ಹರನ್ನ ಒಂದು ಏನು ವಿಷಯ ಮುಟ್ಟುತ್ತ ನಿನಗೆ ಅದನ್ನು ಥರ ಮಾಡೋದಕ್ಕೆ ಅದನ್ನು ಹರನ್ನು ತಪಸ್ಸು ಮಾಡಿ ಆ ಗಂಗೆಯನ್ನು ತನ್ನ ಜಡೆ ರೂಪದಲ್ಲಿ ಮತ್ತು ಹರನ ಪಾದದ ರೂಪದಲ್ಲಿ ಗಂಗೆ ಭೂಮಿಗೆ ಬರ್ತಾಳೆ. ಗಂಗೆ ಭೂಮಿಗೆ ಬಂದಾಗ ಈ ಗಂಗೆಯನ್ನು ಭಗೀರಥ ತರಿಸಿದ್ದರಿಂದ ಭಗೀರಥನ ಹೆಸರಲ್ಲಿ ಉಲ್ಲೇಖ ಆಗುತ್ತೆ. ಆದರೂ ಗಂಗೆ ಬಂದೇಳೆ ಆ ಗಂಗೆಗೆ ಭಗೀರಥ ತರಿಸಿದ್ದ ಭಗೀರಥಲ್ಲಿ ತಂದೆ ಆಗ್ತಾನೆ. ಆದ್ದರಿಂದ ಭಗೀರಥ ಅನ್ನೋ ಒಂದು ಹೆಸರು ಸತ ಇಲ್ಲಿ ಬಂದಿದೆ. ಮತ್ತು ಈ ನೀರು ಪ್ರವಾಹ ಬರುತ್ತೆ, ಆಷಾಢ ಮಾಸದಲ್ಲಿ ಪ್ರವಾಹದ ಭೀತಿ ಬರುತ್ತೆ. ಆದರೆ ಪ್ರವಾಹ ಭೀತಿ ಬರಬಾರ್ದು ಅಂತೇಳಿ ಆ ಮುತ್ತೈದರೆಲ್ಲ ಸೇರಿ ಬಾಗಿನವನ್ನು ಒಂದು ದಿನದ ಆಯ್ಕೆ ಮಾಡ್ಕೊಂಡೆ. ಯಾವ ಥರ ಆಯ್ಕೆ ಅಂದರೆ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ, ಸಂಕ್ರಮಣ ಪ್ರಾರಂಭ ಆಗುತ್ತೆ. ಅಂದಿನಿಂದ ಭಾಗೀರಥ ಹಬ್ಬ ಆಗುತ್ತೆ. ಆ ದಿನದ ನಡೆದರಿಂದ ಆ ಒಂದು ಭಾಗೀರಥ ಹಬ್ಬ ಪ್ರಚಲಿತಕ್ಕೆ ಬಂತು. ಎಲ್ಲ ಮುತ್ತೈದರು ಕೂಡಿ ದೇಶ ಸಂರಕ್ಷಣೆಗಾಗಿ ನಮ್ಮ ಮುತ್ತೈದರಂತಾನೆ ಹೇಳಿರಿ ಅಂತೇಳಿ ಮುತ್ತೈದರತನ ಸ್ಥಿರವಾಗಿರಲಿ ಅನ್ನೋ ಉದ್ದೇಶದಿಂದ ಈ ಭಾಗೀರಥ ಬಾಗಳವನ್ನು ಕೊಟ್ಟು ಅವರೆಲ್ಲರೂ ದೇವರ ಕೃಪೆಗೆ ಪಾತ್ರರಾಗರು ಎಂಬ ಅಲ್ಲಿಗೆ ಈ ಭಾಗೀರಥದ ವಿಶೇಷವನ್ನು ನಾನು ತಿಳಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.